ಏನೋ ಕಂದಲೆ, ಏನೋ ಏನೋ ಏನೋ, ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡು ವಾಟರ್ ಕ್ರಾಸಿಂಗ್ ಆಗ್ತಾ ಇದೆ, ಸ್ವಲ್ಪ ನಿಧಾನಕ್ಕೆ ಮಾಡೋದು ಅಷ್ಟೇ. ಏನೋ ಇದೆ ಕಣ್ರಯ್ಯ, ಏನು ಮೂರೇ ದಿನಕ್ಕೆ 12,000 ರೂಪಾಯಿ ಖರ್ಚಾಗಿದೆ. ಓಕೆ ಬಾಯ್ಸ್, ಬ್ಯಾಟ್ರಿ ಸ್ವಲ್ಪ ಇದೆ. ಸೊ ಅಯ್ಯಪ್ಪ, ಸಾಗರದಲ್ಲಿ ಊಟಕ್ಕೆ ಹಾಕೋದು ಅಂದ್ಕೊಂಡಲ್ಲ, ಸಾಗರ ಬೈಪಾಸಲ್ಲಿ ಬಂದುಬಿಡ್ತೀವಿ ಆ್ಯಕ್ಚುಲಿ. ಸೊ ಸಾಗರ ಉಳಿಕೆಂಟ್ರಿ ಇಲ್ಲ, ಸೊ ಬೈಪಾಸಲ್ಲಿ ಇಲ್ಲಿ ಯಾವುದೋ ಹೋಟೆಲ್ ರಾಘವನ್ ಅಂತಿದೆ. ಸೊ ಅದೀಗೆ ಲೈಟಾಗೆ ಏನಾದರೂ ತಿನ್ಕೊಳೋಣ, ಮೊಟ್ಟೆ ಹಸಿದಂಗೆ. ಒಂದು ಕಾಫಿ ಕುಡ್ಕೊಂಡು ಹೊರಡೋದ. ಪ್ಲಸ್ ಈ ಬ್ಯಾಗ್ ಯಾಕೋ ಸ್ವಲ್ಪ ರೈಟ್ ಸೈಡಿಗೆ ಜಾಸ್ತಿ ಬಂದಿದೆ ಅಂತ ಅನಿಸ್ತಾ ಇದೆ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಊಟ ಮಾಡ್ಕೊಂಡು ಸಿಗ್ತೀನಿ. ಮಾಡ್ಕೊಂಡೆ ಊಟ ಬಂದು ಕುತ್ಕೊಂಡು, ಮೂರು ರೊಟ್ಟಿ ಹೇಳಿ, ಒಂದು ವೆಜ್ ಪಲ್ಯ ಹೇಳಿ, ರೊಟ್ಟಿ ತಿಂತಿದ್ದೀನಿ. ಹ್ಞೂ, ಇದೇ ಬಂದ್ಬಿಡುತ್ತೆ, ಇನ್ನೂ ರೊಟ್ಟಿ ಬೇಕಲ್ಲ. ಊಟ ಕಾಕು ನೀವು ನೋಡ್ತೀನಿ ಇಲ್ಲಿಂದ. ಓಕೆ ಬಾಯ್ಸ್, ಊಟ ಮಾಡಿದೆ, ಊಟ ಆಯಿತು. ಈಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಇದೆ ಹೋಟೆಲ್ ರಾಘವನ್. ಸ್ಟ್ಯಾಂಡ್ ಇತ್ತಿಲ್ವಾ? ಈಗ ಇಲ್ಲಿಂದ ಆಗ್ರಾ 430 ಕಿಲೋಮೀಟ್ರು. ಯಾರು ಏನೋ ಒಂಥರ ಮನ್ಸಿಗೆ ಬೇಜಾರಾಗ್ಬಿಟ್ಟಿದೆ ಗುರು ಇವತ್ತು. ಸೊ ಅದು ರೈನ್ಕೋಟ್ ಕಳ್ದೋಗಿ ಬರ್ದಿತ್ತು, ರೈನ್ಕೋಟ್ ಅಂತೀನಿ, ರೈನ್ ಕವರು. ಅದು ಕಳ್ದೋಗಿದ್ದಕ್ಕೆ ಇವತ್ತು ಬೆಳಗ್ಗೆಯಿಂದ ಮನ್ಸಿಗೆ ನೆಮ್ಮದಿನೇ ಇಲ್ಲ. ಅನ್ಯಾಯವಾಗಿ ಕಳ್ದೋಯ್ತಲ್ಲ ಅಂತ ಒಂದು ತಿರುಗಿಂದಲೇ ಅಮ್ಮನ ನೆನಪಾಯಿತು. ಹಿಂದೆ ಯಾಕೋ ನಾ ಏನ್ತಕ್ಕೆ ಮಾಡ್ತಾ ಇದ್ದೀನಿ ರೈಡ್ ಅನ್ಸ್ಬಿಡ್ತು. ಸೊ ಹಾಕಿದ್ದೀನಿ, ಹಿಂಗೆ ಆಗೋದು. ಪುಣ್ಯಕ್ಕೆ ಜಾಸ್ತಿ ಒದ್ದೆ ಆಗಿಲ್ಲ ಗುರು, ಕಟ್ಟು ಟೈಮಿಗೆ ಬಂದು ಸೇರ್ಕೊಂಡಿದ್ದೀನಿ. ಓಕೆ ಬಾಯ್ಸ್, ಗೋಪುರ ವಾಟರ್ ಪ್ರೂಫು, ನಾನು ವಾಟರ್ ಪ್ರೂಫು, ಬ್ಯಾಗು ವಾಟರ್ ಪ್ರೂಫು, ಲ್ಯಾಪ್ಟಾಪು ವಾಟರ್ ಪ್ರೂಫು. ಸ್ವಲ್ಪ ಒಳ್ಳೆಯವ್ರು ಯಾರೋ ಕ್ಲೀನಾಗೆ ಕವರ್ ಎಲ್ಲ ಕೊಟ್ಟರು. ಲ್ಯಾಪ್ಟಾಪ್ಗೂ ಕವರ್ ಕೊಟ್ಟರು ಒಂದು, ಲ್ಯಾಪ್ಟಾಪ್ನ ಕವರಲ್ಲಿ ಎತ್ತಿಕ್ತೆ. ಆಮೇಲೆ ಬ್ಯಾಗಿಗೊಂದು ಕವರ್ ಕೊಟ್ಟರು, ನನಗೂ ಒಂದು ಕವರ್ ಕೊಟ್ಟರು. ಐ ಮೀನ್ ನನಗೂ ಒಂದು ಕೊಡಲಿಲ್ಲ, ಲ್ಯಾಪ್ಟಾಪ್ಗೆ ಕವರ್ ಕೊಟ್ಟು ಕ್ಲೀನಾಗೆ ಮಾತಾಡಿಸಿ ಮಾಡಿಕೊಟ್ರು. ಪುಣ್ಯಕ್ಕೆ ಸ್ವಲ್ಪ ಆರಾಮಾಯಿತು. ಈಗ ಪೆಟ್ರೋಲ್ ಪಂಪು ಗಿರಿಜಾ ಹತ್ರನೇ ಹೋಗ್ಬೇಕು ನಾನು, 16 ಕಿಲೋಮೀಟ್ರು, ಆರಾಮಾಗಿ ಹೋಗ್ಬೋದು, ತೊಂದರೆ ಏನಿಲ್ಲ. ಬಾಲ್ಕ್ಲಾವ ಬಿಚ್ಚಿಬಿಟ್ಟಿದ್ದೀನಿ, ಬಾಲ್ಕ್ಲಾವ ಬಿಚ್ಚಿಬಿಟ್ಟು
ಈ ರೈನಿಂಗ್ ರೈನ್ಕೋಟ್ ಹಾಕೊಂಡಿದ್ದೀನಿ, ಈಗ ಹೊಡೆದಾಗಲೆ ಮೋಡೆಲ್ಲ ಕಾಣೆ ಆಗಿಬಿಟ್ಟಿದೆ. ಎಲ್ಲಿ ಬಿಡು, ಪರವಾಗಿಲ್ಲ, ಮಳೇಲಿ ತಗಲಾಕೊಂಡ್ರೆ ಸುಮ್ಮನೆ ರಾಮಾಯಣಗಳು. ಅದ್ರ ಬದಲು ರೈನ್ಕೋಟಲ್ಲೇ ಹೋಗ್ಬಿಡ್ತೀನಿ, ಹಂಗೋ ಹೆಂಗೋ ಸ್ವಲ್ಪ ಸೆಕೆ ಜಾಸ್ತಿ ಆಗುತ್ತೆ, ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ. ಮಳೇಲಿ ನೆನೆಯೋದಕ್ಕಿಂತೇನು ಕಷ್ಟ ಏನಲ್ಲ ರೈನಿಂಗ್ ಜಾಗ ರೈನ್ಕೋಟ್ ಹಾಕ್ಕೊಂಡು ಹೋಗೋದು. ಆರು ಒಂದು ಸೆಕೆಂಡ್ ಹೆಂಗೆ ಮಕ್ಕಳ ಮಾಡ್ತು ಗೊತ್ತಾ, ಮಳೆ ಬೇಜಾರೇ ಆಗೋಯ್ತು. ಬೆಳಗ್ಗೆಯಿಂದ ಮೊದಲೇ ಬೇಜಾರಿದ್ದಿದೆ, ಇದು ಇನ್ನೊಂದು ಥರ ಟೆನ್ಷನ್ ಕೊಡ್ತು, ಬಟ್ ಆ ಹಳೆ ಬೇಜಾರನ್ನ ಮರೆಸ್ತು. ಒಂದು ಕಡೆ ಮಳೆ ಬಂದಿದ್ದು ಒಳ್ಳೇದು ಆಯಿತು, ಕೆಟ್ಟದ್ದು ಆಯಿತು. ಒಳ್ಳೇದು ಬಂದಿದ್ದು ಬಂದು ನನಗೆ ಬೆಳಗ್ಗೆ ಆಗಿದ್ದ ಬೇಜಾರನ್ನ ಕಡಿಮೆ ಮಾಡಿತು, ಅಮ್ಮನ ನೆನ್ಪು ಮಾಡಿದ್ದು ಅದು ಇದೆಲ್ಲ ಬೇಜಾರು ಹೋಯಿತು. ಬಟ್ ಬ್ಯಾಗ್ ನೆಂದೋಯ್ತು, ನಾನು ನೆಂದೋದೆ ಅನ್ನೋದು ಬೇಜಾರು ಸ್ಟಾರ್ಟ್ ಆಯಿತು. ಈಗ ನಾನು ಆಗ್ರದಲ್ಲಿ ಉಳ್ಕೊಳ್ಳೇಬೇಕು, ಟೆನಿಗೂ ಅಷ್ಟು ಏನೇ ಆದ್ರೂ ಎರಡು ದಿನ ಇಲ್ಲ, ಇದೆಲ್ಲ ಒಣಗಲ್ಲ, ಯಾವಾಗ ಒಣಗುತ್ತಿದ್ದೆಲ್ಲ ರೈಡಿಂಗ್ ಜಾಕೆಟ್ ಎಲ್ಲ ಎತ್ತು ಮಾಡಿ ಒಣಗಿಸ್ಬೇಕು. ಸರಿ ಬಾಯ್ಸ್, 16 ಕಿಲೋಮೀಟರ್ ಇದೆ, ರಿಸರ್ವ್ ಇದೆ, 16 ಕಿಲೋಮೀಟರ್ ಆರಾಮಾಗಿ ಹೋಗುತ್ತೆ. ಹೋಗಿ ಪೆಟ್ರೋಲ್ ಹಾಕ್ಸ್ಕೊಳೋಣ ಬನ್ನಿ. ಆ್ಯಕ್ಚುಲಿ ಬಾಯ್ಸ್, ನಿಮ್ಗೆ ಒಂದು ಹೇಳೋದು ಬರುತ್ತೆ, ಅಲ್ಲೇನು ಹುಡ್ಕೊಂಡಲ್ಲ, ಅಲ್ಲೊಬ್ಬ ಹೆವಿ ಸ್ಪೀಡಾಗಿ ಬಂದ, ಪ್ಲಸ್ ಆಪೋಸಿಟ್ ಸೈಡಿಗೆ ಬಂದು ಈ ಸೈಡ್ಗೆ ಬಂದು ಗೊತ್ತಿಲ್ಲ, ಒಬ್ಬ ಸರಿಯಾಗಿ ಬಂದು ಬಿದ್ದ ಮಳೆಯಲ್ಲಿ. ಸೊ ಜನ ಎಲ್ಲ ಅಲ್ಲೊಂಟೋಗಿದ್ರು, ಬಟ್ ನನಗೆ ಇಂಥದ್ದು ಕಂಡ್ರೆ ಸ್ವಲ್ಪ ಭಯ ಜಾಸ್ತಿ. ಅದು ಈಗ ನಾನು ನಮ್ಮ ಏರಿಯಾದಲ್ಲಿ ಇಲ್ಲ, ಹೆಚ್ಚು ಕಮ್ಮಿ ಆದರೆ ಸುಮ್ಮನೆ ತಲೆನೋವು ಅದು ಇದು ಅದು ಇದು ಅಂದ್ಕೊಂಡು ಆಗಬೇಕು ರಿಸ್ಕೊಂಡ್ಬಿಟ್ಟು ಸೀದಾ ಮೂವ್ ಆಗ್ಬಿಟ್ಟೆ. ಈಗ ಸದ್ಯಕ್ಕೆ ಡಾಮಿಗೆ ಬೂ ಹಾಕ್ಸದ, ಡಾಮಿಲಿ ಬೂವ ಇಲ್ಲ. ಫುಲ್ ಟ್ಯಾಂಕ್ ಮಾಡೋಣ, ಫುಲ್ ಟ್ಯಾಂಕ್ ಕರೆದು. ಡಾಲೋ 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 ಏನೋ ಕಂದಲೇ, ಏನೋ ಏನೋ ಏನೋ, ಏನ್ ಸ್ಮಾರ್ಟ್ ಆಗಿದ್ಯಲ್ಲಿ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಲೇ ಇವನ್ ಹೆಂಗ ನೋಡೋ, ಅಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತಿದ್ದಂಗ ಅವನೇ. 472 अभी 200 और जाना है भैया. वासु मासु में, वासु मासु में जाना है. नहीं नहीं, हो चुका हूँ तभी. पानी पीना, ठंडा पानी पीना. सब कुछ कैरी करता हूँ भाई, सब कुछ है. इधर दो बोतल है, इधर दो बोतल है. अभी वक्का पर एंट्री के बाद कुछ 2 किलोमीटर के बाद कुछ होटल था, वहाँ पर रुका था बारिश की वजह से. हाँ, कुछ भी नहीं भाई, सब कुछ होटल पर हो जाता है. रात को होटल पे रुक जाता हूँ. नहीं नहीं, वहाँ जाके होटल बुक कर लाते हूँ. पानी से तो कुछ होगा नहीं आपको? हाँ, पानी से तो कुछ होगा नहीं, कुछ नहीं होगा. लेकिन इसका हो सकता है, इसका कवर था वो उड़ गया हवा में, पता नहीं कहाँ उड़ गया. इसका भी एक कवर था वो उड़ गया, इसलिए पन्नी मान है कोई दुकान से मंगे. वो बॉक्स है वहाँ, उसमें इलेक्ट्रिक आइटम है. हाँ, फास्ट टैग नहीं चाहिए बाइक तो. सब कुछ होगा उसमें. हाँ सब कुछ होगा, जैसे कि इसका बैटरी, इसका चार्जर, थोड़ा खाने का चीज़. भूख लगी तो होटल नहीं मिला था. ಹಂಗೆ ಟ್ರಕ್ಗಳು ಆಕ್ಸಿಡೆಂಟ್ ಆಗಿರೋ ಒಂದು ಎರಡು, ಐ ಥಿಂಕ್ ಪೊಲೀಸ್ ಸ್ಟೇಷನ್ ಅಪ್ಪ ಅದಕ್ಕೆ ಸುಮ್ಮನೆ ಎಲ್ಲ. ಆರಾಮಾಗೆ ಅದೇ 7:30 ಹೋಗಿ ತಲುಪ್ತೀನಿ, ಅದಕ್ಕೆ ಮುಂಚೆ ತಲುಪೋಕ್ಕಾಗಲ್ಲ. ಇಲ್ಲೇ 3 ಗಂಟೆ ಆಗೋಯ್ತು, ಎಲ್ಲಿ 4 ಗಂಟೆಗೆ ಹೋಗಿದ್ದೆ ತಾಜ್ಮಹಲ್ ನೋಡ್ಬೋದಿತ್ತು ಅಂತ ಅಂದ್ಕೊಂಡಿದ್ದೆ. ತಾಜ್ಮಹಲ್ ನೋಡೋಕ್ಕಾಗಲ್ಲ, 220 ಕಿಲೋಮೀಟರ್ ಇಷ್ಟು ಬೇಗ ಓಕೆ ಸಾಧ್ಯನೇ ಇಲ್ಲ. ಮಳೆ ಬರೆದ್ರೆ ಹೊಂಟ ಬಿಡೋ ಎಲ್ಲ ಹಿಂದಿ ಕನ್ನಡ ಯಾರಿಗೂ ಅರ್ಥಾಗಲ್ಲ ಇಲ್ಲಿ ನೋಡು. ಇದನ್ನೇ ನಾನು ಹೇಳಿದ್ದು, ನಾನು ದೇವರು ಒಂದು ಪೂಜಿಸ್ತೀನಿ. ಹಿಂಗೆ ಹೈವೇನಲ್ಲಿ ಆ್ಯಕ್ಟ್ ಗಾಡಿ ಯಾವ್ದಾರು ಒಂದು ಗೊತ್ತಿರುತ್ತೆ, ಸ್ವಲ್ಪ ಬಿದ್ದೋಗುತ್ತೆ, ಹೊಟ್ಟೆಲ್ಲ ಉರಿಯೋದು ಗುರು. ಅದು ನೋಡ್ತಾರೆ ಮನಸ್ಸು ಹೆಂಗೆ ಅಂದರೆ ಹಾಕೊಂಡು ಕಬ್ಬಿಣದಲ್ಲಿ ಚುಚ್ಚಿದಂಗೆ ಆಯ್ತಾ ಇರ್ತದೆ ನನಗೆ. ದೇವರು ಅಂತ ಪೂಜಿಸೋ ಹಸುನ ಗುತ್ತಿ ಹಿಂಗೆ ರೋಡಲ್ಲಿ ಬಿದ್ದಿರ್ತದೆ, ಇದೊಂದೇ ಅಲ್ಲ ಆಯ್ತಾರ ಬೇಜಾನ್ ಬಿದ್ದಿರ್ತದೆ. ಏಕ ಬರ್ಬೇಕ ನೀನು ನಂಬಲ್ಲ ಗುರು, ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರಲ್ಲ. ಎಷ್ಟೊಂದು ಸಲ ಹಸುಗಳು, ನನಗೂ ಒಂದು 3 ಸಲ ಅಡ್ಡ ಬಂದೈತೆ.
ಒಂದ್ಸಲ ಕೋತಿ, ಎರಡ್ ಸಲ ನಾಯಿ, ಏನ್ ಮಾಡವ ಮನುಷ್ಯ ಓಡ ಬರ್ತಾರೆ ಎಷ್ಟೊಸಲ ಬೈಪಾಸ್ ಅಲ್ಲಿ, ಮೈಯೆಲ್ಲ ಜುಮ್ಮಂತರ್ತವೆ ಆಗ ಬೈ. ಅಲ್ಲಿ ಮಳೆ ಬಸ್ಸಿ ನೋಡಿ ರೈನ್ ಕೋಟ್ ಹಾಕೊಂಡೆ, ಇಲ್ಲಿ ನೋಡಿದ್ರೆ ಮಳೆನೇ ಬರ್ತಾ ಇಲ್ಲ. ಸಖತ್ ಶೆಕೆ ಆಗ್ತೈತಿ, ಇಲ್ಲಿ ಬೆಂಕಿ ಹತ್ಕೊ ಉರಿತೈತೆ ನನಗೆ. ಡಬಲ್ ಪೆ ಡಬಲ್ ಡೀರಿಂಗ್ದೊಂದು ಹೆಲ್ಮೆಟ್ ಒಂಥರ ಕಷ್ಟ ಇದು. ಡಬಲ್ ಡೀರಿಂಗ್ ಹೆಲ್ಮೆಟ್ ಇದ್ದೆ ಸರ್ ಬಿಚ್ಚಿ ಹಾಕಿ ಬಿಚ್ಚಿ ಹಾಕಿ ಆಗಲ್ಲ. Oh, we gonna play now, ready for the show. I'm about to take down, you already know. Get the fuck out of my face now, yeah, you gotta go. Man, I'm on the chase now, leave me on my own. I got a chance to break now, here I fucking go. Take control of fate now. ಸ್ಪ್ಲೆಂಡ್ರಲ್ಲಿ ಬಂದ, ಒಂದಿ ಫೋಟೋ ಬೇಕು ಅಂದ, ಬೇಡ ಅನ್ನೋಕ್ಕಾಗಲಿಲ್ಲ, ಹೊಡ್ಕೊಳಪ್ಪ ಆಯಿತು ಫೋಟೋಗೇನು ಅಂದ್ಬಿಟ್ಟು ಬಿಟ್ಟೆ. ಬಟ್ ಕೀ ಮತ್ತೆ ಎತ್ಕೊಬಿಟ್ಟೆ, ಕೀ ಎಲ್ಲ ಬಿಟ್ಬಿಟ್ರೆ ಸ್ವಲ್ಪ ಕಷ್ಟ. ಕೆಲವೊಂದು ಹಿಂದಿ ವಿಡಿಯೋಗಳು ನೋಡಿದ್ದೀನಿ, ಆ ಥರ ಆಗಿಬಿಟ್ರೆ ಕಷ್ಟ ನಮಗೆ. ಇಲ್ಲಿ ಗೊತ್ತು ದಿಸೆ ಇಲ್ದಿರೋ ಥರ ಬಂದಿದ್ದೀನಿ ನಾನು. ಏನಾದ್ರೆ ನನಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಇಲ್ಲಿ. ಅದು ಹೇಳ್ದಲ್ಲ ಏಳುವರೆನೆ ಇವತ್ತು. ಹೋಗ್ಲಿ ಬರ್ರಿ, ಏಳುವರೆ ಅಷ್ಟಲ್ಲಾದರೂ ಹೋಗಿ ರೂಮ್ ಹುಡುಕಿ ಆಗ್ರಕ್ಕೆ ಸೇರ್ಕೋಣ, ಒಂದು ಆಮೇಲೆ ಇವತ್ತೆ ಮಾಡೋಣ. ದೋಸ್ತ ನಾಯಿ ಠೀಕ ಚಲೋ. ವಾಟರ್ ಕ್ರಾಸಿಂಗ್ ಆಗ್ತಾ ಇದೆ, ಸ್ವಲ್ಪ ನಿಧಾನಕ್ಕೆ ಮಾಡೋದಷ್ಟೇ. ಜೋರಾಗಿ ಮಾಡಿದ್ರೆ ಬ್ಯಾಗಿಗೆ ಆರುತ್ತೆ ಅಷ್ಟೇ, ಏನೇನಿಲ್ಲ. ಬ್ಯಾಕಿಂಗ್ ಕೆತ್ತಿದ್ದೀನಂತ ಬೈಕ್ ಅಂಬಾರ ತಪ್ಪು, ಮಳೆ ಬರ್ತೈತೆ ಮತ್ತೆ ರೈನ್ ಕೋಟ್ ಬಿಚ್ಚಾಕಿದ್ಮೇಲೆ. ಮಳೆ ಬರ್ತಾ ಇದೆ, ತಿರ್ಗಾ ಮೋಡ ಮುಚ್ಕೊಂತ ಹೆಣ್ಕೊಟ್ಟು ಆಚೆ ಇಕ್ಕಿದೆ, ಒಳ್ಳೇದಾಯ್ತು ಅನ್ಸುತ್ತೆ. ಲದಾಖ್ ಹೋಗ್ಬೇಕನ್ನೋರು ಬರೀ ಅಲ್ಲಿನ ಒಳ್ಳೊಳ್ಳೆ ರೀಲ್ಸ್ ನೋಡ್ಬಿಟ್ಟು ಏ ಲದಾಖ್ ಚೆನ್ನಾಗಿದೆ ಅನ್ಕೊಂಬಿಡ್ರಪ್ಪ. ಇಲ್ಲಿ ನೋಡ್ರಿ ನಮ್ಮ ಪರಿಸ್ಥಿತಿ ಹೆಂಗಿದೆ, ನಾಯಿ ಪಾಡು ಅದು ಒಬ್ಬಂಟಿ ಬಂದಂತೂ ತಿತಿಯಾಡು. ಗೂಗಲ್ ತುಂಬ ಒಳ್ಳೇದು, ನಾನು ಚೆನ್ನಾಗಿ ಕರ್ಕೊಂಬಂತಂದರೆ ಸಿಟಿ ಒಳಗೆ ಕರ್ಕೊಂಬಂದ್ಬಿಟ್ಟು ಸಿಟಿ ಒಳಗೆ ಇದು ಯಾವ್ದಾದ್ರು ಗಲ್ಲಿನೆಲ್ಲ ತಿರುಗಾಡಿಸ್ತೈತೆ. ಇಲ್ಲೋ ಇನ್ನೊಂದು ಅರ್ಧ ಗಂಟೆ, ನಾನು ಅರ್ಧ ಗಂಟೆ ಅಲ್ಲ 3 hours ತೋರಿಸ್ತೈತೆ. 3 hours ಬದಲು 1.5 hours ನಾನು ಇರುವೆ ಅಲ್ಲಿ. 120 kilometers, 1 hour 100 kilometers ಆರಾಮಾಗಿ ಕವರ್ ಆಗುತ್ತೆ. ಹ್ಞೂ 1.5 hours ಆರಾಮಾಗಿರುವೆ. ಹೈವೇಲಿ ಹೋಗಿದ್ದಾರೆ ಇದು ಯಾವ ಒಳಗೆ ಕರ್ಕೊಂಬಿಟ್ಟು ನನಗೆ. ಬೇಜಾನ್ ರೋಜನೆ ಕೊಡ್ತೈತೆ, ಇಲ್ಲಿ ಹೋಗ್ಬಿಡ್ತಾರ ಇವರು ನಾನು ಹೋಗ್ಬಿಡ್ತೈತೆ ಅಂಕಲ್ ಆಯ್ತಾರ. ಗ್ವಾಲಿಯರ್ಗೆ ಬಂದಿದ್ದೆ, ಯಾವುದೋ ಗೂಗಲ್ ಮ್ಯಾಪ್ಗೆ ಹೊಡಿಬೇಕು ಸಿಕ್ಲಿ ನಾನು ತೆಗೆ ಮಾಡ್ತೀನಿ. ಅದಕ್ಕೆ ಕರ್ಕೊಬಂದು ತಗ್ಲಾಕಾಗ್ಬಿಟ್ಟೈತೆ ನನ್ನ. ಸುಮ್ಮನೆ ನನಗೆ ಯಾವುದೋ ಟ್ರಾಫಿಕ್ ಜಾಮ್ ಹೊಸಿದೆ ನೋಡಲಿ, ಕಡಿಮೆ ಆಗೋ ಥರ ಕಾಣ್ತಾನೆ ಇಲ್ಲಪ್ಪ ಇದು. ಉಷ್ಣೆ ಕುರಿ ಕಟ್ಟಕ್ಕೆ ಜಾಗ ಮಾಡ್ಕೋಬಿಟ್ಟವ್ರಕ್ಕ ಅವರು ಅನ್ನೋರು.
ಬಿಟ್ಬಿಟ್ರು ಮಾರಯ್ಯ, ಹೋಯ್ತೀನಿ ಬಿಟ್ಬಿಟ್ರು ಆಗ್ರಾ 100 ಅಂತ ಕೌಂಟ್ರೈತೆ ಬಿಟ್ಬಿಟ್ರು, ಅದಕ್ಕೆ ಅಂದ್ರು 2 ಅವರ್ ಅವರ್ ಆಗುತ್ತೆ ಅಂತ ಇತ್ತು ಅಲ್ಲಿರೋದು. ಹೋಗ ಕ್ಯಾ ಬಾಯಿ, ನಾನು ನೋವುಬಿಟ್ಟು ಹಂಗೆ ಗುರೈಸೋಣ ಅಣ್ಣಯ್ಯ, ಮೋಸ್ಟ್ಲಿ ಕ್ಯಾಮ್ರಾ ಹಾಕೊಂಡಿದ್ದೀನಿ ಅಂತಿರಬೇಕು. ಏನು ಸ್ಪೆಷಲ್ ಅಲ್ಲ ಅಂತ ಇಲ್ಲಿ ಬರ ಸರ್, ನೋಡೋಣ ಹಂಗೆ ಸಾಕಾಗೋಯ್ತೀಗ. ಏನೋ ಇದೆ ಕಣ್ರಯ್ಯ, ಏನಿದೆ ಗೊತ್ತಿಲ್ಲ ಇವತ್ತು. ಇವತ್ತೇನೋ ಹಬ್ಬನೋ ಜಾತ್ರೆನೋ ಏನೋ ಇದೆ ಈ ಯು ಪಿ ಕಡೆಯಿಂದನೋ, ಅಲ್ಲ ಎಮ್ ಎಚ್ ಯು ಪಿ ಗಾಡಿಗಳು ಜಾಸ್ತಿ ಇದೆ. ಯು ಪಿ ಎಮ್ ಎಚ್ ಈ ಗಾಡಿಗಳು ಸ್ವಲ್ಪ ಜಾಸ್ತಿ ಬರ್ತಾವ್ರೆ, ಏನಂತ ಗೊತ್ತಿಲ್ಲ. ಸಖತ್ ಜೋರಾಗಿ ಬರ್ತಾರೆ ಜನ, ತಲೆಗೆಟ್ಟಾಯ್ತು ನನಗಂತೂ. ಏಕೆ ಅವ್ರದೇನೆ ಬರೀ, ಬೇರೇನಿಲ್ಲ. ಓಕೆ ಬಾಯ್ಸ್, ಇಲ್ಲಿ ಸ್ಟಾಪ್ ಕೊಟ್ಟಿದೆ ಟೋಲ್ ಪ್ಲಾಜಾ ಆಗ್ರಾದ ಎಂಟ್ರೆನ್ಸ್ ಸಾನಿ ಹತ್ರ. ಸೊ ಅಲ್ಲಿ ಈ ಗಾಡಿಯಲ್ಲಿ ಒಬ್ರು ಅಣ್ಣ ಇದ್ರು, ಅವ್ರನ್ನ ಕೇಳಿದೆ ಏನು ಅಂತ, ಏನೋ ಸಾತ್ಸ್ಕ್ರಾಮ್ ಅಂತೇನ ಹೇಳಿದ್ರು, ಪ್ರಾಪರ್ ಗೊತ್ತಿಲ್ಲ. ಅದು ಗ್ವಾಲಿಯರಲ್ಲಿ ನಡೆಯುತ್ತಂತೆ. ಸೊ ಗ್ವಾಲಿಯರಲ್ಲಿ ಅದನ್ನು ಇವರು ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೋಗ್ತಿದ್ದಾರೆ. ಸೊ ಆಗ್ರಾದಲ್ಲಿ ಅಷ್ಟೊಂದು ಜನ ಇದ್ದಾರೆ, ಅಷ್ಟು ಜನನೂ ಈ ಥರ ಬಸ್ಸು ಇದನ್ನೆಲ್ಲ ಮಾಡಿಕೊಂಡು ಗ್ವಾಲಿಯರ್ಗೆ ಹೋಗಿ ಹಬ್ಬ ಮಾಡಿಕೊಂಡು 100 ಕಿಲೋಮೀಟರ್ ರಿಟರ್ನ್ ಬರ್ತಾವ್ರೆ. ಅಲ್ಲಿಗೆ ಅರ್ಥ ಗ್ವಾಲಿಯರ್ ಅವರೇ ಬರೀ ಆಗ್ರಾದಲ್ಲಿ ಅವರ ಅಪ್ಪ ಶಿವನೇ. ಸೊ ಇಲ್ಲಿ ನಾನು ಡೋಮಿ ನಿಂತಿದ್ದೆ ಆಚೆಗಡೆ. ಸೊ ಪಾರ್ಕಿಂಗ್ ಇಲ್ಲೇ ಅಲ್ಲಿ ಕೊಡ್ತಾರಂತೆ. ಸೊ ಇದು ರೂಮು. ಸೊ ಸ್ವಲ್ಪ ಫ್ರೆಶ್ ಆಗ್ಬಿಟ್ಟು ಸಿಕ್ತೀನಿ ಬನ್ನಿ. ಓಕೆ ಬಾಯ್ಸ್, ಇಲ್ಲಿಗೆ ಡೇ 3 ಎಂಡ್ ಆಗ್ತಿದೆ. ಹೋಗಿ ಊಟ ಮಾಡ್ಕೋ ಬಂದೆ, ಊಟ ಮಾಡ್ಕೋ ಬಂದೆ, ಲೆಕ್ಕಾಚಾರ ಆಗ್ತೆ. 3 ದಿನಕ್ಕೆ 12,000 ರೂಪಾಯಿ ಖರ್ಚಾಗಿದೆ. ಸೊ ಲೆಕ್ಕಾಚಾರ ಬೇಕಲ್ಲ ನಿಮಗೆ, ಲಾಸ್ಟಲ್ಲಿ ನಾನು ತಿಳಿಸ್ತೀನಿ ಎಷ್ಟಾಯಿತು ಏನೋ ಅಂತ ಎಲ್ಲ. ಸೊ ಈಗ ಸ್ವಲ್ಪ ಅದೇ ಇರುತ್ತಲ್ಲ ವರ್ಕು, ಮುಗಿಸ್ಕೊತ ಇದ್ದೀನಿ. ನಾಳೆ ಆಗ್ರಾನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ದೀನಿ, ನೋಡೋಣ. ಇಫ್ ಪಾಸಿಬಲ್ ಆಗ್ರಾ ಎಕ್ಸ್ಪ್ಲೋರ್ ಮಾಡ್ತೀನಿ, ಇಫ್ ನಾಟ್ ಪಾಸಿಬಲ್ ಚಂಡೀಗಢಗೆ ಹೊಡಿತೀನಿ. ಇನ್ನೂ ಪಕ್ಕ ಡಿಸೈಡ್ ಆಗಿಲ್ಲ, ಡಿಸೈಡ್ ನೋಟ್ ಯೋಚನೆ ಮಾಡ್ತೀನಿ. ಸೊ ಇಲ್ಲಿಗೆ ಈ ದಿನ ಎಂಡ್ ಆಗ್ತದೆ. ಬಾಯ್.